ವೆಲ್ಕಮ್ ಬ್ಯಾಕ್ ಟು ಮೈ ಸೋಷಿಯಲ್ ಮೀಡಿಯಾ. ನಾನು ನಿಮ್ಮ ಪ್ರೀತಿ ಆರ್ಜವಿ ಮಾತಾಡ್ತಾ ಇದ್ದೀನಿ. ಮೈಸೂರಿನ ಸ್ವಾಮಿ ಕೊರಗಜ್ಜ ದೈವಸ್ಥಾನದಲ್ಲಿ ಮೊದಲನೇ ವರ್ಷದ ಕೋಲೋತ್ಸವವನ್ನು ಹಮ್ಮಿಕೊಂಡಿದ್ದಾರೆ. ಅಜ್ಜನ ಭಕ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ಕೋಲೋತ್ಸವವನ್ನು ಕಣ್ತುಂಬಿಕೊಂಡು ಅಜ್ಜನಿಂದ ಕರಿಗಂಧ ಪ್ರಸಾದವನ್ನು ಸ್ವೀಕರಿಸಿ. ಕಳೆದ ಬಾರಿ ಕೋಲೋತ್ಸವವನ್ನು ನೆರವೇರಿಸಿದ್ದಾಗ ತುಂಬ ಪ್ರಾಬ್ಲಮ್ಸ್ಗಳಿತ್ತು. ಹೋಗೋ ದಾರಿ ಮತ್ತು ಬರೋಕ್ಕೆ ಅಂತ ತುಂಬಾ ಲೈಟಿಂಗ್ ವ್ಯವಸ್ಥೆ ಇರಲಿಲ್ಲ, ರೋಡ್ ಕೂಡ ವ್ಯವಸ್ಥೆ ಇಲ್ಲ, ಯಾಕೆಂದರೆ ಆ ಟೈಮಲ್ಲಿ ತುಂಬ ಮಳೆ ಬಂದು ಪ್ರಾಬ್ಲಮ್ಸ್ಗಳು ಜಾಸ್ತಿ ಇತ್ತು. ಸೊ ದೇವಸ್ಥಾನದವರು ಇದನ್ನೆಲ್ಲನೂ ತಿಳ್ಕೊಂಡು ಯಾವ್ಯಾವ ಪ್ರಾಬ್ಲಮ್ಸ್ಗಳಾಗಿತ್ತು ಅದರ ಕಡೆ ಗಮನ ಕೊಟ್ಟು ಆ ಪ್ರಾಬ್ಲಮ್ಸ್ಗಳು ಮತ್ತೆ ಆಗಬಾರ್ದು, ಬರೋ ಭಕ್ತಾದಿಗಳಿಗೆ ಯಾವುದು ಕಿಂಚಿತ್ತು ಕೂಡ ತೊಂದರೆ ಆಗದಿರೋ ಥರ ನೋಡ್ಕೋಬೇಕು ಅಂತ ಈ ಸಲ ಎಲ್ ಇ ಡಿ ವಾಲ್ಗಳಾಕಿ ಕೂತ್ಕೊಳ್ಳೋದಕ್ಕೆಲ್ಲ ಅರೇಂಜ್ಮೆಂಟ್ ಮಾಡಿ ನೀಟಾಗಿ ಬರೋವಂಥ ಭಕ್ತಾದಿಗಳಿಗೆ ಅಜ್ಜನ ದರ್ಶನ ನೀಟಾಗಿ ಆಗಬೇಕು, ಅವ್ರಿಗೂ ಕೂಡ ಒಳ್ಳೇದಾಗಬೇಕು ಅನ್ನೋ ದೃಷ್ಟಿನಲ್ಲಿ ಈ ಸಲ ಪ್ರತಿಯೊಂದು ಅರೇಂಜ್ಮೆಂಟು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಇಲ್ಲಿ ಸಂಜೆ ನಡೀತಿರೋ ಕೋಲೋಕ್ಕೆ ಪ್ರತಿಯೊಬ್ಬರು ಆಗಮಿಸಿ ಅಜ್ಜನ ದರ್ಶನ ಪಡೀರಿ.